ಒಂದಾನೊಂದು ಕಾಲದಲ್ಲಿ ತಾರಕಾಸುರ ಎಂಬ ರಾಕ್ಷಸನು ಭೂಮಿಯ ಮೇಲಿನ ಜನರನ್ನು ಹಿಂಸಿಸುತ್ತಿದ್ದನು. ಇದರಿಂದ ಬೇಸತ್ತ ಜನರು ಹಾಗೂ ದೇವತೆಗಳು ಸಹಾಯಕ್ಕಾಗಿ ಬ್ರಹ್ಮದೇವರ ಮೊರೆ ಹೋದರು. ಆಗ ಬ್ರಹ್ಮನು ಶಿವನಿಗೆ ಹುಟ್ಟುವ ಮಗುವಿನಿಂದ ಮಾತ್ರ ಆ ಅಸುರನ ಸಂಹಾರ ಸಾಧ್ಯ ಎಂದು ತಿಳಿಸಿದನು. ಪರಿಹಾರಕ್ಕಾಗಿ ಹೋದ ಎಲ್ಲರೂ ನಿರಾಶರಾದರು. ಸತಿಯ ಸಾವಿನ ನಂತರ ಭಗವಾನ್ ಶಿವನು ಧ್ಯಾನದಲ್ಲಿ ಮಗ್ನನಾಗಿರುವುದರಿಂದ ಮರುಮದುವೆಗಾಗಿ ಯಾರ ಮಾತನ್ನೂ ಕೇಳುವುದಿಲ್ಲ. ಆಗ ದೇವತೆಗಳು ಸಹಾಯಕ್ಕಾಗಿ ದೇವಿ ಶಕ್ತಿಯ ಮೊರೆ ಹೋದರು. ನಂತರದಲ್ಲಿ ರಾಜ ಹಿಮವಂತನಿಗೆ ಹಾಗೂ ರಾಣಿ ಮೇನಕೆಗೆ ಸುಂದರವಾದ ಹೆಣ್ಣು ಮಗುವಿನ ಜನನವಾಯಿತು. ಆ ಮಗುವಿಗೆ ಪಾರ್ವತಿ ಎಂದು ನಾಮಕರಣ ಮಾಡಿದರು. ಬೆಳೆಯುತ್ತಾ ಆ ಬಾಲೆ ಭಗವಾನ್ ಶಿವನನ್ನು ಕುರಿತು ಆಳವಾದ ತಪಸ್ಸನ್ನು ಆಚರಿಸತೊಡಗಿದಳು. ಅದು ಭಗವಾನ್ ಶಿವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಎಂದು ತಿಳಿದಾಗ ಆಕೆ ಪ್ರೀತಿಗೆ ಅಧಿಪತಿಯಾದ ಕಾಮದೇವನ ಸಹಾಯದಿಂದ ಭಗವಾನ್ ಶಿವನಿಗೆ ತನ್ನ ಮೇಲೆ ಪ್ರೇಮಾಂಕುರವಾಗುವಂತೆ ಮಾಡುವಂತೆ ಕೇಳಿಕೊಂಡಾಗ ಕಾಮದೇವನು 5 ಬಾಣಗಳನ್ನು ಶಿವನ ಮೇಲೆ ಬಿಟ್ಟನು. ಇದರಿಂದ ತಪೋಭಂಗವಾದ ಭಗವಾನ್ ಶಿವನು ಕೋಪೋದ್ರಿಕ್ತನಾಗಿ ತನ್ನ 3 ಕಣ್ಣಿನಿಂದ ಕಾಮದೇವನನ್ನು ಭಸ್ಮ ಮಾಡಿದನು ಮತ್ತು ತಾನೆಂದೂ ಮರುಮದುವೆಯಾಗುವುದಿಲ್ಲ ಎಂದು ಪಾರ್ವತಿಯನ್ನು ಹಿಂದಿರುಗಲು ಹೇಳಿದನು. ಇದಾದ ನಂತರ ದೇವಿ ಪಾರ್ವತಿಯು ಅನ್ನ ನೀರನ್ನು ಬಿಟ್ಟು ಮತ್ತಷ್ಟು ಕಠೋರ ತಪಸ್ಸಿನಲ್ಲಿ ನಿರತಳಾದಳು. ಆಗ ಭಗವಾನ್ ಶಿವನಿಗೆ ಪಾರ್ವತಿಯೇ ಸತಿಯ ಮರುಜನ್ಮ ಎಂದು ಅರಿವಾಗಿ ಆಕೆಯನ್ನು ಮದುವೆಯಾಗಲು ಒಪ್ಪಿದನು. ಹಾಗೂ ರಾಜ ಹಿಮವಂತನ ಬಳಿಗೆ ಹೋಗಿ ತನ್ನ ಮಗಳು ಪಾರ್ವತಿಯನ್ನು ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಂಡನು. ಮದುವೆಯ ದಿನ ಭಗವಾನ್ ಶಿವನು ಗಣಗಳು ಹಾಗೂ ಅಘೋರಿಗಳೊಂದಿಗೆ ಬಂದಾಗ ದೇವಿ ಪಾರ್ವತಿಯ ತಾಯಿ ಈ ಮದುವೆಯನ್ನು ವಿರೋಧಿಸಿದರು. ಏಕೆಂದರೆ ಭಗವಾನ್ ಶಿವನು ಮೈತುಂಬ ಬೂದಿಯನ್ನು ಬಳಿದುಕೊಂಡು ತನ್ನ ಜಟೆಯನ್ನು ಹರಡಿಕೊಂಡಿದ್ದನು ಹಾಗೂ ಹಾವುಗಳೆಲ್ಲ ಅವನ ಮೈಮೇಲೆ ಹರಿದಾಡುತ್ತಿದ್ದವು. ಇದನ್ನು ನೋಡಿದ ದೇವಿ ಪಾರ್ವತಿ, ಇದುವೇ ತನ್ನ ಪಾಲಿನ ವಿಧಿ ಹಾಗೂ ಭಗವಾನ್ ಶಿವನು ಹೇಗಿರುವನೋ ಹಾಗೇ ಒಪ್ಪಿಕೊಳ್ಳುತ್ತೇನೆ ಎಂದಾಗ ಭಗವಾನ್ ಶಿವನು ಸುಂದರವಾದ ಮದುಮಗನಾಗಿ ರೂಪುಗೊಂಡನು. ನಂತರದಲ್ಲಿ ಈ ದೈವಿಕ ಜೋಡಿಯ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಇದಾದ ನಂತರ ಅವರಿಗೆ ಹುಟ್ಟಿದ ಮಗನೇ ಕಾರ್ತಿಕೇಯ ಹಾಗೂ ಅವನೇ ಅಸುರನಾದ ತಾರಕಾಸುರನನ್ನು ಸಂಹರಿಸಿದನು.